ನಿಮ್ಮ ಮಗ ಈಗ ಕಷ್ಟದಲ್ಲಿದ್ದಾರೆ, ಏನ್ ಹೇಳ್ತೀರಿ ಅವರು? ಯಾಕಂದ್ರೆ ನೀವು ಕೂಡ ಚಿತ್ರದುರ್ಗದಲ್ಲಿ ಹಿರಿಯರು, ಬಹುತೇಕ ಸುಜಾತ ಕೃಷ್ಣವರು ಮತ್ತೆ ದರ್ಶನ ತುಂಬಾ ಆತ್ಮೀಯರಾಗಿದ್ರು, ಒಡನಾಟ ಫ್ಯಾಮಿಲಿ ಒಡನಾಟ ಇದ್ದಂಥವ್ರು. ಏನ್ ಹೇಳ್ತೀರ ದರ್ಶನ ಅವ್ರ ಬಗ್ಗೆ? ನಾನೇನನ್ನು ಹೇಳಿ, ಒಂದು ತಾಯಿ ಕಷ್ಟಪಟ್ಟಿರೋದು ನೋಡಿದ್ರೆ ತುಂಬಾ ತುಂಬಾ ಸಂಕಟ ಆಗುತ್ತೆ. ಅದರಿಂದ ಬೇಗ ಹೊರಗಡೆ ಬರಲಿ ಅಂತ ಆಶಿಸ್ತೀನಿ, ದೇವ್ರಲ್ಲಿ ಬೇಡ್ಕೋತೀನಿ. ಅಷ್ಟೇ ಹೇಳೋ ಸಾಧ್ಯ. ಕಾನೂನು ಚೌಕಟ್ಟಲ್ಲಿರುವಾಗ ನಾವೇನೂ ಮಾತಾಡಬಾರ್ದು ಅದ್ರ ಬಗ್ಗೆ. ಬಟ್ ಯಾರು ತಪ್ಪು ಮಾಡಿದಾರೋ ಏನು ಕಥೆಯೋ ಯಾರಿಗೂ ಗೊತ್ತಿಲ್ಲ. ಅದನ್ನು ಕಂಡುಹಿಡಿಯೋ ಇದು ನಮ್ಮ ಪೊಲೀಸ್ನವ್ರಿಗಿದೆ. ಅವರು ಅದನ್ನು ಹೇಗೆ ತೀರ್ಮಾನ ಕೊಡ್ತಾರೋ ಅದರ ಮೇಲೆ ನಾವೆಲ್ಲನೂ ಅದನ್ನು ಶಿರಸಾವಹಿಸಿ ಸ್ವೀಕರಿಸಬೇಕು ಅಂತ ನನಗನ್ಸುತ್ತೆ. ಆದರೂ ನಮಗೂ ಹೊರಗಡೆ ಬರಲಿ ಅಂತ ಒಂದು ಆಶಯ ಅಂತೂ ಇದ್ದೇ ಇದೆ, ಎಲ್ಲರ ಪ್ರಾರ್ಥನೆ ಕೂಡ. ಆದರೆ ಅದು ತಪ್ಪು ಮಾಡಿ ಅವ್ರು ಬಂದುಬಿಡಲಿ ಅಂತ ನಾವು ಹೇಳಲ್ಲ. ಆ ತಪ್ಪು ಮಾಡಿದಾರೋ ನಿಜವೋ ಇಲ್ಲವೋ ಸುಳ್ಳೋ ಏನೂ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ನಾವು ನೀವೆಲ್ಲ ಹೇಳಿದ್ದನ್ನು ನಿಮ್ಮ ಇದರಲ್ಲಿ ಬರೋದನ್ನು ನೋಡಿಕೊಂಡೇ ನಾವು ಹೀಗಾಗಿದೆಯಾ, ಹೀಗೆ ಮಾಡ್ತಾರ, ಹೀಗೆ ಮಾಡ್ತಾರ ಅಂತ ನಾನು ಕಂಡಂತೆ ಆ ಮಗು ಆ ರೀತಿ ಇರಲಿ. ಇವಾಗ ನಮ್ಮ ಜೀನಿಯಸ್ ಮುತ್ತ ಆ ವಯಸ್ಸಿನಿಂದನೂ ಆ ಮಗು ಅಂದರೆ 14 ವರ್ಷದಿಂದನೂ ನಾನು ನೋಡಿದ್ದೀನಿ. ಅದೊಂದು ಮುಕ್ತ ಸ್ವಭಾವದ ಹುಡುಗ. ಆತ ತುಂಬ ತಂದೆಗೆ ಹೆದರ್ಕೊಳ್ಳ ಹಿರಿಯರಿಗೆ ತುಂಬ ಗೌರವ ಕೊಡ್ತಿದ್ದಂಥ ವ್ಯಕ್ತಿ. ಹೇಗೆ ಗೊತ್ತಿಲ್ಲ ನನಗೆ, ಎಲ್ಲ ಅವನು ಅವನು ಮಾಡಿದ್ರು ಗೊತ್ತಿಲ್ಲ. ಹೇಗಾಯ್ತು ಇದೆಲ್ಲ, ಹೇಗಾಯ್ತು ಇದೆಲ್ಲ, ಕನಸಾಗಿರ್ಬಾರ್ದ, ಆ ಕನಸಿನಿಂದ ಹೊರಗೆ ಬರಬಾರ್ದ ಅಂತ. ಯಾರೇ ವ್ಯಕ್ತಿ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು ರೀ. ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ. ಒಂದು ಇದು ಹೇಳ್ಕೊಳಕ್ಕೆ ನಾನೇನು ಅಂತಂದರೆ, ಆ ಹುಡುಗನ ಸ್ವಭಾವ, ತಂದೆ ಸತ್ತಾಗ, ಅಕ್ಕನ ಮದುವೆ ಮಾಡಿದಾಗ, ಎಲ್ಲ ಹೇಗೆ ಮಾಡ್ದ, ಹೇಗೆ ಎದುರಿಸಿದ ಆ ದಿನಗಳು. ಆಮೇಲೆ ಆತ ಫೀಲ್ಡಿಗೆ ಬಂದಾಗ ಆತನಿಗೆ ಯಾವ ರೀತಿ ಒಂದು ಮರ್ಯಾದೆ ಸಿಕ್ತು, ಅದೆಲ್ಲ ಕಂಡಿದ್ದೀವಿ, ಕೇಳಿದ್ದೀವಿ ಅದೆಲ್ಲ. ಅದನ್ನು ಮೆಟ್ಟಿ ನಿಂತು ಮೇರು ಮೇರು ಎಷ್ಟು ಮೇರು ಅಂತ ಎಷ್ಟು ಬೆಟ್ಟದಾಗ ಬೆಳೆದ್ಬಿಟ್ಟ ಅಂಥವನಿಗೆ ಸಡನ್ನಾಗಿ ಈ ಥರ ಒಂದು ಇದು ಅಂತಂದರೆ ತುಂಬ ಒಂದು ಆಘಾತಕಾರಿ ಆಶ್ಚರ್ಯ. ಅದು ಹೇಗಾಯಿತು ಅಂತ ನನಗೆ ಗೊತ್ತಿಲ್ಲ, ಏನಾಯಿತು ಅಂತಲೂ ಗೊತ್ತಿಲ್ಲ ನಮಗೆ. ಇಷ್ಟೇ ಹೇಳೋಕ್ಕೆ, ಬೇಗ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ. ಅದು ಕಾನೂನು ಏನು ಕೊಡ್ತಾರೋ ಏನು ಹೇಳ್ತಾರೋ ಅದರ ಮೇಲೆ ಡಿಪೆಂಡ್ ಆಗಿದೆ. ಸ್ಟೇಜ್ ಮೇಲೆ ಇದ್ದಾಗ ನಿಮ್ಮ ಕಣ್ಣಂಜಲ್ಲಿ ನೀರು ಕಾಣಿಸ್ತಾ ಇತ್ತು, ಯಾಕೆ? ಕಣ್ಣಂಜಲ್ಲಿ ನೀರು ಕಾಣಿಸ್ತಾ ಇತ್ತು, ನಕ್ಕೂ ನಕ್ಕೂ ಇರ್ಬೋದು ಸಿನಿಮಾದ ಬಗ್ಗೆ.